ಇಪ್ಪತ್ತೊಂದಕ್ಕೆ ಜೀವ ವ್ಯವಸ್ಥೆಯಲ್ಲಿ ಒಂದು ಮೂಲಭೂತ ಬದಲಾವಣೆಯಾಗುತ್ತೆ ಆ ನಂತರ ಕರ್ಮದ ಪ್ರಭಾವ ಹೆಚ್ಚಾಗುತ್ತೆ ಅದೊಂದು ಕರ್ಮದ ಜಾಲ ಅದು ಅಂಟದೆ ಇರೋ ಹಾಗೆ ನಿಮಗೊಂದು ದ್ರಾವಣ ಬೇಕು ಧನ್ಯವಾದ ಸದ್ಗುರು ನೀವು ನೆನಪುಗಳ ಬಗ್ಗೆ ಹೇಳಿದ್ರ ಬಗ್ಗೆ ಒಂದು ಪ್ರಶ್ನೆ ವಂಶವಾಹಿ ನೆನಪು ಹೆಚ್ಚು ಪ್ರಬಲವಾದದ್ದೋ ಅಥವಾ ಕರ್ಮದ ನೆನಪೋ ಆ ಎರಡೂ ಪ್ರಭಾವ ಇರುವಾಗ ಯಾವುದು ಹೆಚ್ಚು ಪ್ರಬಲವಾದ್ದು ನಿಮಗೆ ಇಪ್ಪತ್ತೊಂದು ವರ್ಷ ಆಗುವವರೆಗೆ ವಂಶವಾಹಿ ನೆನಪಿಗೆ ಒಂದು ಮಟ್ಟಿನ ಮಹತ್ವ ಇದೆ ಇಪ್ಪತ್ತೊಂದಕ್ಕೆ ಜೀವ ವ್ಯವಸ್ಥೆಯಲ್ಲಿ ಒಂದು ಮೂಲಭೂತ ಬದಲಾವಣೆಯಾಗುತ್ತೆ ವಂಶವಾಹಿ ನೆನಪಿನ ಪ್ರಾಬಲ್ಯ ಕಡಿಮೆಯಾಗುತ್ತೆ ಅದು ಕನಿಷ್ಠ ಪಾತ್ರ ವಹಿಸೋದಿಕ್ಕೆ ಆರಂಭಿಸುತ್ತೆ ಹಲವರು ಹೆತ್ತವರಿಗೆ ಆಶ್ಚರ್ಯವಾಗುತ್ತೆ ಸ್ವಲ್ಪ ಸಮಯದ ಹಿಂದಷ್ಟೇ ತಮ್ಮನ್ನು ಅಷ್ಟು ಹಚ್ಚಿಕೊಂಡಿದ್ದ ಮಕ್ಕಳು ಇಪ್ಪತ್ತೊಂದು ದಾಟಿದ ಕೂಡಲೇ ಹೆತ್ತವರನ್ನು ಅದೇ ಮಟ್ಟಿಗೆ ಹಚ್ಚಿಕೊಳ್ಳಲ್ಲ ಇದು ಯಾಕಂದರೆ ಇಪ್ಪತ್ತೊಂದು ವರ್ಷ ಕಳೆದ ಮೇಲೆ ಅವರ ವಂಶವಾಹಿ ನೆನಪಿನ ಕ್ರಿಯಾಶೀಲತೆ ಕುಗ್ಗುತ್ತೆ ಇದು ನಮ್ಮ ಬೆಳವಣಿಗೆಗೆ ಪ್ರಕೃತಿ ಏರ್ಪಡಿಸಿರುವ ಒಂದು ಸುರಕ್ಷತಾ ಕ್ರಮ ಏಕೆಂದರೆ ಮಾನವ ಮಗು ಬೇರೆ ಪ್ರಾಣಿಗಳ ತರಹ ಅಲ್ಲ ಬೇರೆ ಪ್ರಾಣಿಗಳ ತೊಂಬತ್ತು ಪರ್ಸೆಂಟ್ ಜೀವನ ವಂಶವಾಹಿ ನೆನಪಿನಿಂದ ಆಗಲೇ ನಿಗದಿತವಾಗಿರುತ್ತೆ ಅವುಗಳ ಬದುಕಿನಲ್ಲಿ ಹತ್ತು ಪರ್ಸೆಂಟ್ ವಿಕಾಸ ಆಗುತ್ತಷ್ಟೇ ಅದನ್ನೂ ಬಳಸದೇ ಇರಬಹುದು ಆದರೆ ಮನುಷ್ಯನಲ್ಲಿ ಕೇವಲ ಹತ್ತು ಪರ್ಸೆಂಟ್ ನಿಗದಿತವಾಗಿದೆ ತೊಂಬತ್ತು ಪರ್ಸೆಂಟ್ ಆ ವ್ಯಕ್ತಿಯ ಮೇಲಿದೆ ಇದರಿಂದಾಗಿ ಮಾನವ ಮಗುವಿನ ಪ್ರಾರಂಭಿಕ ಹಂತದ ಬೆಳವಣಿಗೆ ಹೆಚ್ಚು ನಾಜೂಕಾದದ್ದು ಅದಕ್ಕೆ ಸೂಕ್ತ ಪರಿಸರ ಸೂಕ್ತ ಪೋಷಣೆ ಎಲ್ಲ ಬೇಕು ಏಕೆಂದರೆ ತೊಂಬತ್ತು ಪರ್ಸೆಂಟನ್ನು ಅನ್ನು ನಿರ್ಮಿಸಬೇಕಿದೆ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ನಿಗದಿತವಾಗಿದೆ ಆದ್ದರಿಂದ ಇಪ್ಪತ್ತೊಂದರ ಹೊತ್ತಿಗೆ ನಿಮ್ಮ ವಂಶವಾಹಿ ಪ್ರಭಾವ ಬಹಳ ಕಡಿಮೆಯಾಗುತ್ತೆ ನೀವು ನಿಮ್ಮ ಮನೆತನದೊಂದಿಗೆ ಅಸ್ವಾಭಾವಿಕವಾಗಿ ಅಂಟಿಕೊಂಡಿದ್ದ ಹೊರತು ಅವರಿಗೆ ಬಹಳ ಆಸ್ತಿ ಇರೋದ್ರಿಂದ ಅಥವಾ ಅಧಿಕಾರ ಇರೋದರಿಂದ ಅಥವಾ ಅವರು ನಿಮಗೆ ಬಹಳ ಅಚ್ಚುಮೆಚ್ಚು ಆಗಿರೋದರಿಂದ ಇತ್ಯಾದಿ ಇಲ್ಲಾಂದರೆ ವಂಶವಾಹಿ ಪ್ರಭಾವ ಸ್ವಾಭಾವಿಕವಾಗಿ ತಗ್ಗುತ್ತೆ ಆ ನಂತರ ವಂಶವಾಹಿ ಪ್ರಭಾವಕ್ಕಿಂತ ಕರ್ಮದ ಪ್ರಭಾವ ಹೆಚ್ಚಾಗಿರುತ್ತೆ ಕರ್ಮದ ಪ್ರಭಾವ ಅಂದಾಗ ಈ ಒಂದು ತಪ್ಪು ಗ್ರಹಿಕೆ ಇದೆ ಕರ್ಮ ಅಂದರೆ ಅದು ಬೇರೆಲ್ಲಿಂದಲೋ ಅಂದ್ರೆ ಬೇರೆ ಯಾವುದೋ ಜನ್ಮದಿಂದ ಮಾತ್ರ ಬರೋದು ಅಂತೆಲ್ಲ ಆ ತರಹ ಅಲ್ಲ ಈ ಬೆಳಗ್ಗಿನಿಂದ ನೀವು ಎದ್ದಾಗಿನಿಂದ ಈ ಕ್ಷಣದವರೆಗೆ ನಿಮ್ಮ ದೇಹ ತನ್ನದೇ ಭೌತಿಕ ಕರ್ಮ ಮಾಡ್ತಿದೆ ಮನಸ್ಸು ಮಾನಸಿಕ ಕರ್ಮ ಭಾವನೆ ಭಾವನಾತ್ಮಕ ಕರ್ಮ ಪ್ರಾಣಶಕ್ತಿ ಶಕ್ತಿಯ ಕರ್ಮ ಮಾಡ್ತಿದೆ ಪ್ರತಿಕ್ಷಣ ಎಚ್ಚರ ಇದ್ದಾಗಲೂ ನಿದ್ದೆ ಮಾಡ್ತಿದ್ದಾಗಲೂ ಆದರೆ ಈಗ ಎಚ್ಚರವನ್ನು ಮಾತ್ರ ಪರಿಗಣಿಸೋಣ ನೀವು ಇದ್ದಾಗಿನಿಂದ ಇಲ್ಲಿಯವರೆಗೆ ಕರ್ಮದ ಈ ನಾಲ್ಕು ಆಯಾಮಗಳ ಎಷ್ಟು ಪಾಲನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದೀರಿ ನಿಮ್ಮನ್ನು ಪ್ರಶ್ನಿಸಲ್ಲ ಸಾಮಾನ್ಯವಾಗಿ ಕೇಳ್ತೀನಿ ಆದರೆ ನೀವೆಲ್ಲ ಡಾಕ್ಟರ್ಗಳು ನಿಮ್ಮನ್ನು ಕೇಳಲ್ಲ ನಾನೇ ಹೇಳ್ತೀನಿ ನೀವೇ ಇದನ್ನು ವಿಶ್ಲೇಷಿಸಿ ನೋಡಿ ನೀವು ಪ್ರಜ್ಞಾಪೂರ್ವಕರಾಗಿ ಮಾಡಿರೋದು ಒಂದು ಪರ್ಸೆಂಟ್ಗೂ ಬಹಳ ಕಡಿಮೆ ಇದೆ ಉಳಿದದ್ದೆಲ್ಲ ಅರಿವಿಲ್ಲದೆ ಆಗುತ್ತಿದೆ ಬೇರೆ ರೀತಿಲಿ ಹೇಳಬೇಕಂದ್ರೆ ಯಾಕಂದ್ರೆ ಅರಿವಿಲ್ಲದೆ ಅನ್ನೋದು ನಕಾರಾತ್ಮಕ ಪದ ಅದರ ಬದಲು ನೀವು ಆಟೋಮ್ಯಾಟಿಕ್ ಆಗಿದ್ದೀರಿ ಅನ್ಬಹುದು ನಿಮ್ಮ ಕರ್ಮದ ನೆನಪಿನಿಂದಾಗಿ ನೀವು ಆಟೋಮ್ಯಾಟಿಕ್ ಆಗಿದ್ದೀರಿ ಅಷ್ಟೊಂದು ನೆನಪಿರುವುದರಿಂದ ನೀವು ಯೋಚನೆ ಮಾಡಬೇಕಾಗಿಲ್ಲ ಊಟ ಹೇಗೆ ಮಾಡೋದು ಅಂತ ಯೋಚಿಸಬೇಕಾಗಿಲ್ಲ ಮಗುವಾಗಿದ್ದಾಗ ಮೊದಲನೇ ಬಾರಿ ತಿನ್ನೋದು ದೊಡ್ಡ ವಿಷಯ ಆಗಿತ್ತು ಭಾರತೀಯ ಊಟ ಅಂತೂ ಮೈಮೇಲೆಲ್ಲ ಬೀಳೋದು ಆದರೆ ಇವತ್ತು ಚೆನ್ನಾಗಿ ತಿಂತೀರಿ ಆದರೆ ತುತ್ತನ ಹೇಗೆ ಹಿಡೀಬೇಕು ಅಂತೆಲ್ಲ ಯೋಚಿಸಲ್ಲ ಏಕೆಂದರೆ ನಿಮ್ಮ ಕರ್ಮದಿಂದಾಗಿ ನೆನಪು ಶೇಖರಿಸಿದೆ ಕರ್ಮ ಅಂದರೆ ಕಾರ್ಯ ಕರ್ಮದ ಈ ನಾಲ್ಕು ಆಯಾಮಗಳು ಯಾವಾಗಲೂ ನೆನಪನ್ನು ಶೇಖರಿಸ್ತೀವಿ ನಿಮಗೆ ಬದುಕನ್ನು ಸುಲಭವಾಗಿಸೋದಿಕ್ಕೆ ನಿಮ್ಮನ್ನು ಸಿಕ್ಕಿ ಹಾಕಿಸೋದಿಕ್ಕಲ್ಲ ಇದು ನೀವೇ ಸೃಷ್ಟಿಸೋ ಕರ್ಮದ ಜಾಲ ಆದರೆ ಜಾಲವನ್ನು ನಿರ್ಮಿಸಿದಾಗ ನಿಮಗೊಂದು ಅದು ಅಂಟದೇ ಇರೋ ಹಾಗೆ ನಿಮ್ ಕೈಗೆ ಎಣ್ಣೆ ಹಚ್ಚಿರಬೇಕು ನೀವೊಂದು ಜೇಡ ಆಗಿದ್ದು ಅದ್ಭುತ ಬಲೆಯನ್ನು ನಿರ್ಮಿಸಿದ್ರಿ ಅಂದ್ಕೊಳ್ಳಿ ಅದಿರೋದು ಬೇರೆ ಕೀಟಗಳು ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಆದ್ರೆ ಜೇಡವೇ ಅದರಲ್ಲಿ ಸಿಕ್ಕಿ ಹಾಕೊಂಡ್ರೆ ಅದೊಂದು ಪೆದ್ದ ಜೇಡ ಮನುಷ್ಯರಿಗೆ ಆಗ್ತಿರೋದು ಅದೇ ನೆನಪಿನ ದೊಡ್ಡ ಜಾಲವನ್ನು ನಿರ್ಮಿಸಲಾಗ್ತಿದೆ ಪ್ರತಿಕ್ಷಣ ನಿದ್ರೆ ಮಾಡುತ್ತಿದ್ರು ಈ ತರ ಪ್ರಯೋಗಗಳಾಗಿವೆ ವಿವರ ಎಲ್ಲ ಈಗ ಬೇಡ ನೀವು ಆಳವಾದ ನಿದ್ದೆಯಲ್ಲಿದ್ದಾಗ ನಾನು ಬಂದು ನಿಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಒಂದು ಹತ್ತು ವಾಕ್ಯ ಹೇಳ್ತೀನಿ ಹಲವು ವರ್ಷ ಆದ ಮೇಲೆ ನಿಮ್ಮನ್ನು ವಶೀಕರಣಕ್ಕೆ ಒಳಪಡಿಸಿ ನೀವು ಅದನ್ನು ಹೇಳೋ ಹಾಗೆ ಮಾಡಬಹುದು ನಿಮಗೆ ಗೊತ್ತಿಲ್ಲದ ಭಾಷೆ ನೀವದನ್ನು ಗ್ರಹಿಸಿದ್ದು ನೀವು ನಿದ್ರೆಯಲ್ಲಿದ್ದಾಗ ಇದನ್ನು ಮಾಡಬಹುದು ನೀವು ಇಲ್ಲಿಂದ ಅಲ್ಲಿಗೆ ನಡೆದರೆ ಇಪ್ಪತ್ತೈದು ವಿವಿಧ ವಾಸನೆಗಳಿರಬಹುದು ನಿವೇದನ ಅರಿವಿನಿಂದ ಗಮನಿಸದೇ ಇರಬಹುದು ಅದು ತುಂಬಾ ತೀಕ್ಷ್ಣ ತುಂಬ ಹಿತ ಅಥವಾ ಅಹಿತ ಆದರೆ ಮಾತ್ರ ಗಮನಿಸ್ತೀರಿ ಇಲ್ಲಾಂದರೆ ಗಮನಿಸಲ್ಲ ಆದರೆ ಇಂದ್ರಿಯಗಳು ಎಲ್ಲವನ್ನೂ ದಾಖಲಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲದೆ ಬುದ್ಧಿಗೆ ಸ್ಪಷ್ಟವಾಗಿ ಏಕೆ ಅಂತ ಗೊತ್ತಿಲ್ಲದೆ ಇದ್ರು ನಿಮಗೆ ಕೆಲವು ಜಾಗಗಳು ಇಷ್ಟ ಆಗಲ್ಲ ಅದು ವಾಸನೆ ಇರಬಹುದು ನೋಟ ಇರಬಹುದು ಶಬ್ದಗಳಿರಬಹುದು ಅಥವಾ ಅಲ್ಲಿಯ ಶಕ್ತಿ ಇರಬಹುದು ಏನೇ ಇರಬಹುದು ನಿಮ್ಮ ಕರ್ಮದ ನಾಲ್ಕು ಆಯಾಮಗಳು ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಶಕ್ತಿಯ ಕರ್ಮ ನಿಮಗಾಗಿ ಸದಾ ಒಂದು ಅಗಾಧವಾದ ಸೊಗಸಾದ ಜಾಲವನ್ನು ರಚಿಸ್ತಿದೆ ಈ ಜಾಲ ನಿಮ್ಮನ್ನು ಸಿಕ್ಕಿಸೋದಕ್ಕಲ್ಲ ಈ ಜಾಲ ಬದುಕನ್ನು ಆಟೋಮ್ಯಾಟಿಕ್ ಮಾಡೋದಕ್ಕೆ ಆಗ ಪ್ರತಿಯೊಂದನ್ನು ಯೋಚಿಸಬೇಕಾಗಿಲ್ಲ ಸುಮ್ಮನೆ ಹಾಗೆ ಮಾಡಬಹುದು ಏಕೆಂದರೆ ಅದು ಕರ್ಮದ ನೆನಪಿನಲ್ಲಿದೆ ಆದರೆ ದುರದೃಷ್ಟ ವಶಾತ್ ಜನ ತಾವು ಮಾಡೋದ್ರೊಂದಿಗೆ ಆಳವಾಗಿ ಗುರುತಿಸಿಕೊಳ್ತಾರೆ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಆಯ್ಕೆ ಶುರು ಮಾಡುತ್ತಾರೆ ಒಳ್ಳೇದು ಅಂದಾಕ್ಷಣ ಅದರ ಕಡೆಗೆ ರಾಗ ಹುಟ್ಟುತ್ತೆ ಅದು ಕೆಟ್ಟದ್ದು ಅಂದಾಕ್ಷಣ ಅದರ ಮೇಲೆ ದ್ವೇಷ ಹುಟ್ಟುತ್ತೆ ರಾಗ ದ್ವೇಷಗಳಲ್ಲಿ ಸಿಕ್ಕಿ ಹಾಕಿಕೊಳ್ತೀರಿ ನೀವು ದೊಡ್ಡ ಜಾಲ ನಿರ್ಮಿಸಿ ನಿಮ್ಮದೇ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡ್ರಿ ಬಹುತೇಕ ಜನರಲ್ಲಿ ಇದೇ ಕರ್ಮದ ಹಣೆ ಬರಹ ಕರ್ಮ ಅಂದ್ರೆ ಬದುಕನ್ನು ನಿಮ್ಮ ಕೈಗೆ ತಗೊಳ್ಳೋದು ಅದರ ಅರ್ಥ ನೀವೇ ನಿಮ್ಮ ಜೀವನದ ನಿರ್ಮಾತೃ ಅಂತ ನೀವು ನಿಮ್ಮ ಜೀವನದ ನಿರ್ಮಾತೃ ಆಗಬೇಕಿದ್ರೆ ನಿಮ್ಮ ನರವ್ಯೂಹ ವ್ಯವಸ್ಥೆ ನಿಮ್ಮ ಆದೇಶದಂತೆ ಕೆಲಸ ಮಾಡದಿದ್ರೆ ನೀವೆಂದೂ ಜೀವನದ ನಿರ್ಮಾತೃ ಆಗೋದಿಲ್ಲ ಆಕಸ್ಮಿಕ ಜೀವನವನ್ನು ಬಾಳ್ತೀರಷ್ಟೇ ನೀವು ಆಕಸ್ಮಿಕ ಜೀವನದಿಂದ ದೂರ ಸರಿಬೇಕು ಜನರು ದಿನನಿತ್ಯ ಅನಗತ್ಯ ಮಟ್ಟದ ತಳಮಳ ಭಯ ಇತ್ಯಾದಿಗಳನ್ನು ಅನುಭವಿಸ್ತಾರೆ ಮತ್ತೆ ಅನೇಕ ಡಾಕ್ಟರ್ಗಳು ಏನ್ ಹೇಳ್ತಾರಂದ್ರೆ ಇದೆಲ್ಲ ಸಾಮಾನ್ಯ ತಳಮಳ ಸಾಮಾನ್ಯ ನಾನು ತಳಮಳದಲ್ಲಿದ್ದೀನಿ ಮನುಷ್ಯ ಇರಬೇಕಾಗಿರೋದು ಹಾಗಲ್ಲ ಮನುಷ್ಯನಿಗೆ ಇದನ್ನೆಲ್ಲ ಮೀರೋ ಸಾಮರ್ಥ್ಯ ಇದೆ ನಮ್ಮನ್ನು ಹ್ಯೂಮನ್ ಬೀಯಿಂಗ್ಸ್ ಅಂದ್ವಿ ಬೇರೆ ಯಾವ ಜೀವಿಗೂ ನಾವು ಬೀಯಿಂಗ್ ಅಂದಲಿಲ್ಲ ಆನೆಯನ್ನ ಎಲಿಫೆಂಟ್ ಬೀಯಿಂಗ್ ಅನ್ನಲ್ಲ ಹುಲ್ಲಿಗೆ ಟೈಗರ್ ಬೀಯಿಂಗ್ ಅನ್ನಲ್ಲ ಇರುವಿಗೆ ಆಂಟ್ ಬೀಯಿಂಗ್ ಅನ್ನಲ್ಲ ಮನುಷ್ಯರಿಗೆ ಮಾತ್ರ ಬೀಯಿಂಗ್ಸ್ ಅಂದ್ವಿ ಬಿಕಾಸ್ ಯು ಆರ್ ಕೇಪಬಲ್ ಆಫ್ ಬೀಯಿಂಗ್ ಯಾಕಂದರೆ ನಿಮಗೆ ಪ್ರಜ್ಞಾಪೂರ್ವಕವಾಗಿ ಇರೋ ಸಾಮರ್ಥ್ಯ ಇದೆ ನಿಮ್ಮೆಲ್ಲ ಸಾಧನಗಳನ್ನು ನಿಮಗೆ ಬೇಕಾದ ಹಾಗೆ ಬಳಸೋ ಸಾಮರ್ಥ್ಯ ಇದೆ ಸುತ್ತಲಿನದ್ದಕ್ಕೆಲ್ಲ ಪ್ರತಿಕ್ರಿಯೆಯಾಗಲ್ಲ ಪ್ರಜ್ಞಾಪೂರ್ವಕ ಸ್ಪಂದನೆಯಾಗಿ